ಮಾಸ್ ಎಂಟರ್ಟೈನ್ಮೆಂಟ್ ಅಂದಮೇಲೆ ಸೊ ದೇವರಾಜ್ ಸರ್ ಕಡೆಯಿಂದ ಸಿಕ್ಕಿ ಟಿಪ್ಸ್ ಏನು, ವೈರಮ್ಗೆ ಹೇಗೆ ಪ್ರಿಪೇರ್ ಆದ್ರಿ? ಟಿಪ್ಸ್ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅವ್ರು ನೋಡಿಕೊಂಡು, ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದಿರೋದು. ಸೊ ನನಗೆ ಒಂದು ಫ್ರೀ ಸ್ಕೂಲ್ ಇದ್ದಂಗೆ ಮನೆಯಲ್ಲಿ. ಸೊ ಅಣ್ಣ ಇದ್ದಾರೆ, ಡ್ಯಾಡಿ ಇದ್ದಾರೆ, ಮಮ್ಮಿ ಇದ್ದಾರೆ, ಆ್ಯಂಡ್ ಬಾಬಿನೂ ಇದ್ದಾರೆ. ಸೊ ನನಗೆ ಡೌಟ್ಸ್ ಕೇಳೋಕ್ಕೆ ಇಟ್ಸ್ ವೆರಿ ಈಸಿ ಅಟ್ ಹೋಮ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಇಲ್ಲಿ ಬಂದು ನನ್ನ ಸಪೋರ್ಟ್ ಮಾಡ್ತಾ ಇರೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾಲ್ಕು ವರ್ಷ ಆದಮೇಲೆ ಮತ್ತೆ ನನ್ನ ಸಿನಿಮಾಗೆ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಟ್ ಇಸ್ ಅ ಬಿಗ್ ಬ್ರೇಕ್ ಆ್ಯಕ್ಚುಲಿ. ಇದೇನೋ ಒಂದು ಬರೀ ನಮಗಲ್ಲ, ಇಡೀ ಜಗತ್ತೇ 2 ವರ್ಷ ಬ್ರೇಕ್ ತೊಗೊಂಡಿತ್ತು. ಇಟ್ ವಾಸ್ ಟಫ್ ಟೈಮ್ ಆ್ಯಂಡ್ ಅದೆಲ್ಲ ಕಳೆದು ಈಗ 4 ವರ್ಷ ಆದಮೇಲೆ ಮತ್ತೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಒಂದು ಚಾಕ್ಲೇಟ್ ಬಾಯ್ ಥರ ಬಂದಿದ್ದೆ, ಬಟ್ ಇವಾಗ ವೈರಮ್ ಟೀಸರ್ ನೋಡಿದ್ರಿ, ಒಂದು ಆಕ್ಷನ್ ಪ್ಯಾಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿನಿಮಾ ಫಸ್ಟ್ಲಿ ಈ ಟೀಸರ್ ಲಾಂಚಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕೋವಿಡ್ ಟೈಮ್ ಆದಮೇಲೆ ಎಲ್ಲರೂ ತುಂಬ ಕಷ್ಟ ಬಿದ್ದಿದ್ದೀವಿ, ಅಥವಾ ನಮ್ಮ ಫ್ಯಾಮಿಲೀಸ್ನ ಕಳ್ಕೊಂಡಿದ್ದೀವಿ, ಅದು ತುಂಬ ತುಂಬ ನಡೆದಿದೆ. ಸೊ ನಾವೆಲ್ಲ ಇಲ್ಲಿದ್ದು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಏನಂದರೆ ಐ ಥಿಂಕ್ ಎಲ್ಲೋ ಭಗವಂತ ನಮ್ಮ ಮೇಲೆ ಆಶೀರ್ವಾದ ಇಟ್ಟಿಯಾನ್ ಅಂತ ಅನಿಸುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ಯೂ ಪೀಪಲ್. ಮೊದಲನೇದಾಗಿ ನಮ್ಮ ಟೀಮ್ನ ಥ್ಯಾಂಕ್ಸ್ ಹೇಳೋಕೆ ಬರ್ತೀನಿ. ನಮ್ಮ ಡೈರೆಕ್ಟರ್ ಸಾಯಿ ಶಿವನ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಸೆಂಟೆನ್ಸು ಬೇಡ, ಒಂದು ವರ್ಡ್ ಸಾಕನ್ಸುತ್ತೆ, ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಎಷ್ಟಿದೆ ಅಂದರೆ ಅವರಲ್ಲಿ ಅದು ಟೀಸರ್ ಕಾಣಿಸುತ್ತೆ ನಿಮಗೆ. ಸೊ ಅವ್ರು ಶಾರ್ಟ್ ಇರೋ, ಸೊ ಅವರು ಟೀಸರು ನೋಡಿದ ತಕ್ಷಣ ಕಟ್ ಮಾಡಬೇಕಾದ್ರೇ ನನಗೆ ಫೋನ್ ಮಾಡಿಬಿಟ್ಟು ಅವ್ರು ಒಂದೇ ಹೇಳಿದ್ದು, ಬ್ರೋ ಏನೂ ಇಲ್ಲ ಬ್ರೋ, ಸೂಪರ್ ಇಟ್ ಬ್ರೋ, ಡೋಂಟ್ ವರಿ ಬ್ರೋ, ನಾವು ಹೊಡಿತೀವಿ ಬ್ರೋ ಅಂತ ಹಂಗೆ ಮಾತಾಡೋದು ಅವರು ಫುಲ್ ಕಾನ್ಫಿಡೆನ್ಸಲ್ಲಿ. ಸೊ ಅರ್ಧ ಕಾನ್ಫಿಡೆನ್ಸ್ ಎರಡು ವರ್ಷ ಲೇಟ್ ಆದ್ರೂ ನನಗೆ ಆ ಕಾನ್ಫಿಡೆನ್ಸ್ ತುಂಬಿದ್ದು ಸಾಯ್ ಅವರೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಮಲ್ಲಿಕಾರ್ಜುನ್ ಅವರು, ಆಮೇಲೆ ವಿಮಾರೆಡ್ಡಿ ಅವರು, ಸಾಕಷ್ಟು ಎಲ್ಲರಿಗೂ. ಕೋವಿಡ್ ಆದಮೇಲೆ ಫೈನಾನ್ಷಿಯಲಿ ಕೂಡ ಚಾಲಾ ತುಂಬ ಏಟ್ ಬಿದ್ದಿದೆ, ಬಟ್ ಆದರೂ ಆಗಿ ಬಂದು ರೆಡಿಯಾಗಿ ಸಿನಿಮಾ ರೆಡಿಯಾಗಿ ನಿಂತಿದ್ದೀವಿ ಈಗ. ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಗಾರು, ವಿಮಾರೆಡ್ಡಿ ಗಾರು, ಥ್ಯಾಂಕ್ ಯು ಸರ್ ವೆರಿ ಮಚ್. ಆ್ಯಂಡ್ ನಮ್ಮ ಡಿ ಒ ಪಿ ಬಗ್ಗೆ ಹೇಳಲೇಬೇಕು, ಸಮಲ ಭಾಸ್ಕರ್ ಅವರು. ಅವ್ರ ಥರ ಕೆಲಸ ಮಾಡೋರು ನಾನು ಐ ಥಿಂಕ್ ಜೀವನದಲ್ಲಿ ನೋಡಿಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಅವ್ರು ನಿಜವಾಗ್ಲೂ ಅವ್ರಿಗೆ ಏನಾದರೂ ಕೆಲಸ ಆಗಬೇಕಂದ್ರೆ ಅವರೇ ಇಳಿದ್ಬಿಡ್ತಾರೆ ಕೆಲಸ ಮಾಡೋಕ್ಕೆ, ಯಾವ ಡಿಪಾರ್ಟ್ಮೆಂಟು ಅಂತಲೂ ನೋಡಲ್ಲ ಅವರು. ಸೊ ಆ ಕೆಲಸ ಆಗಬೇಕಂದ್ರೆ ಪಟ 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 ಅಂತ ಅವರೇ ಹೋಗ್ತಾರೆ, ಅವರೇ ಮುಗಿಸ್ಕೊಂಡು ಅವರೇ ಬಂದ್ಬಿಡ್ತಾರೆ. ಅದೆಲ್ಲ ಮಾಡಿಕೊಂಡು ನಮ್ಮನ್ನ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆ್ಯಂಡ್ ಏನಾರದ ನಮ್ಮ ಕಾಸ್ಟ್ ಇಡೀ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ನಮ್ಮ ಲೈಟ್ ಬಾಯ್ಸಿಂದ ಹಿಡಿದು ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಸಿನಿಮಾಗೆ, ಅವ್ರಿಗೆಲ್ಲದೊಂದು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾಲಿ. ಇದೆಲ್ಲ ಆದಮೇಲೆ ನಮ್ಮ ಕಾಸ್ಟ್ ನನಗೆ ಮೋನಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಮೂವಿ ಇನ್ ಡೂಯಿಂಗ್ ದಿಸ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೀವು ನೋಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ನಮಗೆ ಸಿನಿಮಾಗೆ ಒಬ್ಬ ಹೀರೋಗೆ ಆ ಹೀರೋ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಪವರ್ಫುಲ್ಲಾಗಿ ಕಾಣಿಸ್ಬೇಕಂದ್ರೆ ಎದುರುಗಡೆ ವಿಲನ್ ನಿಂತ್ರೇ ಆ ಹೀರೋಗೆ ಒಂದು ಕಳೆ ಬರುತ್ತೆ. ಸೊ ನನಗೆ ಈ ಥರ ಒಂದು ವಿಲನ್ ಸಿಕ್ಕಿರೋದು ಇಟ್ಸ್ ಥ್ಯಾಂಕ್ ಯು ಸರ್. ನನ್ನ ಸೆಕೆಂಡ್ ಸಿನಿಮಾಗೆ ಈ ಥರ, ಮಾಸ್ ಸಿನಿಮಾಗೆ ಈ ಥರ ವಿಲನ್ ಸಿಗ್ತಾರೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ. ಸೊ ರಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್, ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಪಾಪ ಸ್ಕ್ರೀನ್ ಮೇಲೆ ಆ ಥರ ಕಾಣಿಸ್ತಾರಷ್ಟೇ, ಬಟ್ ಕೆಲಸ ಮಾಡಬೇಕಾದ್ರೆ ಇಬ್ಬರು ಆರಾಮಾಗಿ ಮಾತಾಡಿಕೊಂಡು ತುಂಬ ತುಂಬ ಮೃದು ಮನಸ್ಸು ಅವ್ರದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಇನ್ನೂ ಸಾಕಷ್ಟು ಜನ ಕಾಸ್ಟ್ ಇದ್ದಾರೆ ನಮ್ಮಲ್ಲಿ. ಶಂಕರ್ ಅಶ್ವತ್ ಸರ್ ಇದ್ದಾರೆ, ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ವೀಣಾ ಸುಂದರ್ ಅವರು ಇದ್ದಾರೆ, ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ವಿನು ಅಂತ ಈಸ್ ಅವರು ತೆಲುಗು ಆರ್ಟ್ ಹೀರೋ, ಅವರು ಸೆಕೆಂಡ್ ಸಿನಿಮಾ ಇವಾಗ ರಿಲೀಸ್ ಆಗ್ತದೆ, ಅದನ್ನು ಸಾಯಿ ಅವರೇ ಡೈರೆಕ್ಟ್ ಮಾಡಿರೋದು, ಗ್ರಂಥಾಲಯಂ ಅಂತ. ಸೊ ಅವರು ಈ ಸಿನಿಮಾಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿನು. ಆ್ಯಂಡ್ ನಮ್ಮ ಕಮಿಡಿಯನ್ ಭದ್ರಮ್ ಅಂತ, ನೀವು ಸಹ ತುಂಬ ತೆಲುಗು ಸಿನಿಮಾಲಿ ನೋಡಿರ್ತೀರ. ಆ್ಯಂಡ್ ಸೊ ಅವರು ಬಂದು ನನ್ನ ಸಿನಿಮಾ ಕೆಲಸ, ಐ ಎಮ್ ನಿಜವಾಗ್ಲೂ ಹೇಳ್ತೀನಿ, ಅವರು ತೆಲುಗು ಆರ್ಟಿಸ್ಟ್ ಆದ್ರೂ ಇಲ್ಲಿ ಕನ್ನಡಕ್ಕೆ ಬಂದು ಕನ್ನಡ ಡೈಲಾಗ್ಸ್ ಅಷ್ಟೇ ಟೈಮಿಂಗು, ಅಷ್ಟೇ ಕಾಮಿಡಿ ಅಷ್ಟೇ ಟೈಮಿಂಗ್, ಒಳ್ಳೆ ಟೈಮಿಂಗಲ್ಲಿ ಮಾಡಿದ್ದಾರೆ. ಸೊ ಐ ರಿಯಲಿ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್. ಕಾಮಿಡಿ ಟೈಮಿಂಗ್ ಅಲ್ಲಿ ಎವ್ರಿಥಿಂಗ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು,
ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.